ಒಬ್ಬ ತಂದೆ ತನ್ನ ಮಗನನ್ನು ಯೇಸುವಿನ ಬಳಿಗೆ ಕರ್ತಂದು ಹೇಳ್ತಾನೆ ಯೇಸುವೆ ಚಿಕ್ಕಂದಿನಿಂದ ಇವನು ನಮ್ಗೆ ನರ್ಕಯಾತನೆ ತೋರಿಸ್ತಿದ್ದಾನೆ ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾನೆ ಮಗನನ್ನು ಎತ್ತಿದ್ದೇವೆ ಆದರೆ ಸುಖ ಸಂತೋಷ ಸೌಖ್ಯ ಇಲ್ಲದಂತೆ ಆಗ್ಬಿಟ್ಟಿದೆ ಇದಕ್ಕೆ ಪ್ರಧಾನ ಕಾರಣವೇನೆಂದರೆ ಒಂದು ದುರಾತ್ಮ ನನ್ನ ಮಗನನ್ನು ಬಂಧಿಸಿಬಿಟ್ಟಿದೆ ಮಾರ್ಕ ಒಂಬತ್ತು ಇಪ್ಪತ್ತೆರಡು ಅದು ಅವನಿಗೆ ನಾಶನ ಮಾಡಬೇಕೆಂದು ಬೆಂಕಿಯೊಳಗೆ ನೀರಿನೊಳಗೇ ಹಾಕುತ್ತೆ ನೀವು ಬೈಬಲ್ನಲ್ಲಿ ಆಳವಾಗಿ ಗಮನಿಸುವುದಾದರೆ ಹನ್ನೆರಡು ವರ್ಷಗಳವರೆಗೂ ರಕ್ತಸ್ರಾವವುಳ್ಳಂತಹ ಸ್ತ್ರೀ ಇದಳು ಎಷ್ಟು ವರ್ಷಗಳವರೆಗೂ ಅವಳಿಗೆ ಸಮಸ್ಯೆ ಇತ್ತು ಹನ್ನೆರಡು ವರ್ಷಗಳವರೆಗೂ ಬಲಹೀನಪಡಿಸುವ ಆತ್ಮವುಳ್ಳವಳಾಗಿ ಸ್ವಲ್ಪವೂ ಕೂಡ ನೆಟ್ಟಗೆ ನಿಲ್ಲದೆ ಬಾಗಿ ಅದು ಮತ್ತೊಬ್ಬ ಸ್ತ್ರೀಯ ಸಮಸ್ಯೆ ಆಕೆ ಸರಿಯಾಗಿ ನಿಲ್ಲಲಿಲ್ಲವಂತೆ ಆಕೆಯ ಸಮಸ್ಯೆ ನಿಲ್ಲಲಾರದ ಸಮಸ್ಯೆಯಾಗಿದೆ ಎಷ್ಟು ಕಾಲದವರೆಗೂ ಹದಿನೆಂಟು ವರ್ಷಗಳವರೆಗೂ ಎಂಬ ಕೊಳದ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಪಾಶ್ವಾಯು ರೋಗದಿಂದ ಬಿದ್ದಿದ್ದಾನೆ ಕೈಲಾಗದ ಜೀವಿತ ತಾನು ಏನು ಮಾಡಿಕೊಳ್ಳಲಾಗದ ಜೀವಿತಾಗಿತ್ತು ಎಷ್ಟು ಕಾಲದವರೆಗೂ ಆ ಸಮಸ್ಯೆ ಇತ್ತು ಮೂವತ್ತೆಂಟು ವರ್ಷಗಳಿಂದ ಇತ್ತು ಸೈತಾನನ ಕೆಲಸವೇನೆಂದರೆ ನಾಶ ಮಾಡುವಂಥದ್ದು ಯೇಸುವಿನ ಕೆಲಸವೇನೆಂದರೆ ರಕ್ಷಿಸುವಂಥದ್ದು ಯಾರೋ ಹೇಳಿದ್ರಂತೆ ನನ್ನ ಮಗನನ್ನು ನಿನ್ನ ಬಳಿಗೆ ಕರೆತಂದ್ರೆ ವಾಸಿ ಮಾಡ್ತೆಂದು ಆ ನಂಬಿಕೆಯಿಂದಲೇ ನನ್ನ ಮಗನನ್ನು ನಿನ್ನ ಬಳಿಗೆ ಕರೆತಂದಿದ್ದೇನೆ ಅಪನಂಬಿಕೆ ನನ್ನೊಳಗೆ ಇರಲಾರ್ದ ಹಾಗೆ ಸಹಾಯ ಮಾಡೆಂದು ಗಟ್ಟಿಯಾಗಿ ಬೇಡಿಕೊಂಡನು ಸಹಾಯ ಮಾಡು ಎಂಬ ಪದದ ಪಕ್ಕದಲ್ಲಿ ಒಂದು ಅಂಕೆ ಇದೆ ಅಲ್ಲವೇ ಪುಟ್ನೋಟಲ್ಲಿ ಏನಿದೆ ನೋಡಿ ಬಹಳ ಅಮೂಲ್ಯವಾದ ಮಾತಾಗಿದೆ ಏನಂತಿದೆ ಕಣ್ಣೀರನ್ನು ಸುರಿಸುತ್ತಾ ಗಟ್ಟಿಯಾಗಿ ಹೇಳಿದನಂತೆ ಈ ದಿನ ನಿಮ್ಮ ತಂದೆ ಇಲ್ಲವೇ ತಾಯಿ ಹೀಗೆಯೇ ಅಳ್ತಿರಬಹುದು ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡುವುದರಿಂದ ಬಂದ ಸಮಸ್ಯೆ ವಿದ್ಯಾಭ್ಯಾಸ ನಿರ್ಲಕ್ಷ್ಯ ಮಾಡುವುದರಿಂದ ವಿದ್ಯಾಭ್ಯಾಸ ಹಾಳಾಗುವುದರಿಂದ ಭವಿಷ್ಯವೇ ಒಂದು ಸಮಸ್ಯೆಯಾಗಿ ಮಾರ್ಪಡುತ್ತೇ ಎಂಬ ಒಂದು ಭಯ ಪೇರೆಂಟ್ಸಿಗೆ ಕಾಡಿಸುತ್ತಾ ಇರಬಹುದು ಇನ್ನು ಕೆಲವರ ಸಮಸ್ಯೆ ಗಂಡನೊಂದಿಗಿನ ಸಮಸ್ಯೆ ಸಂಪಾದಿಸಿದ್ದೆಲ್ಲ ಕುಡಿದು ಹಾಳು ಮಾಡುತ್ತಾ ಖರ್ಚು ಮಾಡುತ್ತಾ ಇರ್ತಾನೆ ಅಲೆದಾಡಿ ಖರ್ಚು ಮಾಡುತ್ತಾನೆ ಹೆಂಡತಿಯೊಂದಿಗೆ ಸಮಸ್ಯೆ ಗಂಡ ಮನೆಗೆ ಬಂದ್ರೆ ಸಾಕು ನರಕ ಆತನೇ ತೋರಿಸ್ತಾಳೆ ಒಂದಲ್ಲಾ ಒಂದು ವಿಷಯದ ಮೇಲೆ ಜಗಳ ಮಾಡಿ ಪ್ರಶಾಂತತೆ ಇಲ್ಲದಂತೆ ಮಾಡ್ತಾಳೆ ಮನೆಯಿಂದ ಮಾತ್ರ ನೀವು ಇನ್ನು ಹೊರಡುತ್ತೀರಿ ಆದ್ರೆ ತಿರುಗಿ ಯಾವ ಕಂಡೀಷನಲ್ಲಿ ಬರ್ತೀರೆಂದು ಗೊತ್ತಿಲ್ಲ ಪೆಟ್ಟಿನಿಂದ ಬರ್ತೀರೆಂದು ಯಾರಿಂದಲೋ ಒದೇ ತಿಂದು ಬರ್ತೀರೆಂದು ಇಲ್ಲವೇ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಕೈಕಾಲ್ ಮುರ್ಕೊಂಡವರಾಗಿ ಬರ್ತೀರೆಂದು ಒಂದು ವಿಧವಾದ ಭಯ ನಿಮ್ಮ ಹೆಂಡತಿಗೆ ಕಾಡಿಸುತ್ತೆ ಯಾಕೆಂದರೆ ನೀ ದುರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೀರಿ ಅದು ನಿಮ್ಮೊಳಗೆ ಯಾವ ಒಳ್ಳೆತನ ಇಲ್ಲದಂತೆ ಮಾಡಬಹುದು ಅಪವಿತ್ರಾತ್ಮವಾಗಿ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮೊಳಗೆ ಸ್ವಲ್ಪವೂ ಪವಿತ್ರತೆ ಇಲ್ಲದಂತೆ ಮಾಡಬಹುದು ಬಲಹೀನಪಡಿಸುವ ಆತ್ಮವಾಗಿ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮೊಳಗೆ ಸ್ವಲ್ಪವೂ ಬಲವಿಲ್ಲದಂತೆ ಮಾಡಬಹುದು ಶಾರೀರಿಕವಾಗಿ ಬಲಹೀನಪಡಿಸಬಹುದು ಆರ್ಥಿಕವಾಗಿ ಬಲಹೀನಪಡಿಸಬಹುದು ಮಾನಸಿಕವಾಗಿ ಬಲಹೀನಪಡಿಸಬಹುದು ನಾನಾ ವಿಧವಾದ ಬಲಹೀನತೆಯನ್ನು ತಂದು ನಿಮಗೆ ನೆಮ್ಮದಿ ಇಲ್ಲದಂತೆ ಮಾಡಬಹುದು ಇದಿನ ಯಾವ ಸಮಸ್ಯೆ ನಿಮಗಿದೆಯೋ ಆ ಸಮಸ್ಯೆಗೆ ಪ್ರಧಾನ ಕಾರಣ ಸೈತಾನನಾಗಿದ್ದಾನೆ ಆ ಸೈತಾನನಿಂದ ಬಿಡಿಸಬಲ್ಲಂತಹ ದೇವ್ರೀ ಲೋಕದಲ್ಲಿ ಯಾರಾದರೂ ಇರುವುದಾದರೆ ಆತನೇ ಕರ್ತನಾದ ಏಸುಕ್ರಿಸ್ತನಾಗಿದ್ದಾರೆ ಮಗನನ್ನಾಗಲಿ ಮಗಳನ್ನಾಗಲಿ ಹೆತ್ತಿದ್ದೇವೆ ಆದರೆ ಕರ್ತನೇ ನಮ್ಮ ಮಗಳ ನಿಮಿತ್ತ ನಮಗೆ ಸ್ವಲ್ಪವೂ ಸಂತೋಷವಿಲ್ಲ ಸಮಾಧಾನವಿಲ್ಲ ನಮ್ಮ ಮಗನ ನಿಮಿತ್ತ ನಮಗೆ ಸ್ವಲ್ಪವೂ ಸುಖ ಸಂತೋಷವಿಲ್ಲ ಎಂದು ತಂದೆತಾಯಿ ಬಾಧೆ ಪಡ್ತಿರಬಹುದು ಯಾವ ದುರಾತ್ಮನಿಂದ ನೀವು ಪೀಡಿಸಲ್ಪಟ್ಟು ಇದಿನ ತಂದೆ ತಾಯಿಗಳಿಗೆ ನರ್ಕಯಾತನೆ ತೋರಿಸ್ತಿದ್ದೀರೆಂದು ಯಾವ ದುರಾತ್ಮನಿಂದ ನೀವು ಬಂಧಿಸಲ್ಪಟ್ಟು ಕಟ್ಕೊಂಡಿರುವ ಗಂಡನಿಗಾಗಲಿ ಹೆಂಡತಿಗಾಗಲಿ ನೀವು ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದೀರೆಂದು ತಿಳಿದುಕೊಂಡು ಆ ದುರಾತ್ಮದಿಂದ ಈ ದಿನ ನೀವು ಬಿಡುಗಡೆ ಹೊಂದಿದ ಹೊರತು ನಿಮ್ಮ ಜೀವಿತದಲ್ಲಿ ನೀವು ಮನುಷ್ಯರಾಗಿ ಜೀವಿಸೋದಿಲ್ಲ ದೇವರು ಆಶಿಸಿದಂತೆ ನೀವು ಬದುಕೋದಿಲ್ಲ ಹಾಗಾಗಿ ದಿನ ನಾವು ಮಾಡಬೇಕಾದದೇನು ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲವೇ ವಿದ್ಯಾಭ್ಯಾಸದಲ್ಲಿ ವಿಫಲರಾಗುವಂತದಾಗಿರಬಹುದು ಉದ್ಯೋಗದಲ್ಲಿ ವಿಫಲರಾಗುವಂತದಾಗಿರಬಹುದು ಸೋಲಾಗಿರಬಹುದು ಬೇರೆ ಏನೇ ಆಗಿರಬಹುದು ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗೆ ಉತ್ತರ ಬರುತ್ತೆ ಪರಿಶುದ್ಧನಾದ ತಂದೆಯೇ ಸಮಸ್ಯೆ ಎಷ್ಟೇ ತೀವ್ರವಾಗಿದ್ದರೂ ಕೂಡ ಎಷ್ಟೇ ನಾವು ಪ್ರಯತ್ನ ಮಾಡಿ ಸೋತು ಹೋದರೂ ಕೂಡ ಆ ಸಮಸ್ಯೆಯನ್ನು ನಿಮ್ಮ ಬಳಿಗೆ ತೆಗೆದುಕೊಂಡು ಬರುವುದಾದರೆ ನೀವು ಅದ್ಭುತ ಮಾಡುತ್ತೀರಿ ಎಂದು ನಾವು ನಂಬುವುದಾದರೆ ಕಣ್ಣೀರು ಸುರಿಸುತ್ತಾ ಬೇಡಿಕೊಳ್ಳುವುದಾದರೆ ನೀವು ಅದ್ಭುತ ಮಾಡುತ್ತೀರಿ ಮಹತ್ಕಾರ್ಯವನ್ನು ನಡೆಸುತ್ತೀರಿ ನಿಮ್ಮ ಸನ್ನಿಧಿಯಲ್ಲಿ ನಿಮಗೆ ವಿಜ್ಞಾಪನೆ ಮಾಡುತ್ತಿರುವಂತಹ ನಮ್ಮೆಲ್ಲರನ್ನು ಪ್ರಾರ್ಥನಾ ವೀರರನ್ನಾಗಿ ಮಾಡಿರಿ ನಾವು ಮಾಡುವ ಪ್ರತಿ ಕೆಲಸದಲ್ಲಿ ಪ್ರಯಾಣದಲ್ಲಿ ಪ್ರಯತ್ನದಲ್ಲಿ ಪರಿಚರ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಕಾವಲು ಭದ್ರತೆ ಪಾಲಿಸಿ ಅತ್ಯಧಿಕವಾಗಿ ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ